శ్రీ విష్ణు రూపాయ నమ శివాయ చాముండేశ్వరమ న్యూమరాలజీ. ಈ ಶಿವರಾತ್ರಿ ದಿವಸ ನೀವು ಒಂದು ಕೆಲಸ ಮಾಡಿದ್ರೆ ಸಾಕು, ನಿಮ್ಮ ಮೈಂಡ್ ಚೇಂಜ್ ಆಗುತ್ತೆ, ಒಂದು ಒಳ್ಳೆ ಬುದ್ಧಿ ಬರುತ್ತೆ. ಒಳ್ಳೆ ಬುದ್ಧಿ ಬಂದರೆ ಒಂದು ಒಳ್ಳೆ ಕೆಲಸ ಮಾಡ್ತೀರ, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತೀರ, ಒಳ್ಳೆ ದುಡ್ಡು ಸಂಪಾದನೆ ಮಾಡಿದ್ರೆ ಮನೆ ಒಳಗಡೆ ಎಲ್ಲರೂ ಚೆನ್ನಾಗಿರ್ಬೋದು. ಅಂದರೆ ಮನೆ ಒಳಗಡೆ ಕೆಲವು ಜಗಳ ಆಗೋ ಕಾರಣ ಏನು, ದುಡ್ಡಿನ ಪ್ರಾಬ್ಲಮ್. ನೀನು ಯಾವಾಗ ಸಂಪಾದನೆ ಮಾಡಿಲ್ಲ ಅಂದ್ರೆ ಆವಾಗ ಮನೆ ಒಳಗಡೆ ಜಗಳ ಬರ್ತದೆ. ನಿನ್ನ ಬುದ್ಧಿ ಚೆನ್ನಾಗಿರ್ಬೇಕಂದ್ರೆ ನೀನು ಏನೇ ಒಂದು ಯೋಚನೆ ಮಾಡಿದ್ರೆ ಆ ಒಂದು ತಲೆ ಅನ್ನೋದು ಕರೆಕ್ಟಾಗಿದ್ದರೆ ಒಳ್ಳೆ ಯೋಚನೆ, ಒಳ್ಳೆ ಒಂದು ಕೆಲಸ, ಒಳ್ಳೆ ಒಂದು ಕಾರ್ಯನ ಮಾಡ್ತೀಯ. ಅದೇ ನಿನ್ನ ತಲೆ ಸರಿ ಇಲ್ಲ ಅಂದರೆ ನೀನು ಮಾಡೋದಂಥ ಕೆಟ್ಟ ಕೆಲಸ ಆಗುತ್ತೆ. ಈ ಒಂದು ನನಗೆ ಒಳ್ಳೆ ಬುದ್ಧಿ ಬೇಕು, ನನಗೆ ಒಳ್ಳೆ ಜ್ಞಾನ ಬೇಕು, ಒಂದು ಮೇಧಾ ಶಕ್ತಿ ಬರಬೇಕಂದ್ರೆ ಏನು ಮಾಡಬೇಕು, ನಾನು ಹೇಳಿರುವಂಥ ಕೆಲಸ ನೀನು ಮಾಡಿದ್ರೆ ನಿನಗೆ 100% ರಿಸಲ್ಟ್ ಕೊಡ್ತದೆ. ಏನು ಮಾಡಬೇಕು ಶಿವರಾತ್ರಿ ದಿವಸ? ರುದ್ರಾಕ್ಷಿ ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ರುದ್ರಾಕ್ಷಿಗಳಂದರೆ ಸುಮಾರು ರುದ್ರಾಕ್ಷಿಗಳೈತೆ. ಫಸ್ಟು ರುದ್ರಾಕ್ಷಿ ಬಗ್ಗೆ 4 ಮಾತು ಹೇಳ್ಬಿಡ್ತೀನಿ, ಆಮೇಲೆ ನಾವು ಬೇರೆ ವಿಷಯಗಳು ತಿಳ್ಕೊಳ. ಈ ಪಂಚಮುಖಿ ರುದ್ರಾಕ್ಷಿ ಅಂತಾರೆ ಇದನ್ನು, ನೋಡಿದ್ರಲ್ಲ ಪಂಚಮುಖಿ ರುದ್ರಾಕ್ಷಿ. ಇದು ಏನಪ್ಪ, ಭದ್ರಾಕ್ಷಿ ಅಂತಾರೆ ರುದ್ರಾಕ್ಷಿನಲ್ಲಿಗೆ, ಭದ್ರಾಕ್ಷಿ ಅಂತಾರೆ. ಇದನ್ನು ಕೆಲವು ಜನ ಗೊತ್ತಿಲ್ಲ ಅನ್ನೋಂಥ ವ್ಯಕ್ತಿಗಳು ಎರಡು ಮುಖ ರುದ್ರಾಕ್ಷಿ ಅಂತಾರೆ. ಯಾಕಂದರೆ ಇದು ಎರಡು ಮುಖ ಇರ್ತದೆ, ಅದಕ್ಕೆ ಎರಡು ಮುಖ ರುದ್ರಾಕ್ಷಿ ಅಂತಾರೆ. ರುದ್ರಾಕ್ಷಿಗಳು ಏಕಮುಖ ರುದ್ರಾಕ್ಷಿ ಬಂದುಬಿಟ್ಟು ಇದೇ ಥರ ಬರ್ತದೆ. ಸ್ವಲ್ಪ ಪಂಚಮುಖಿ ರುದ್ರಾಕ್ಷಿ ಅಂದರೆ ಎರಡು ಮುಖ ಇರ್ಬೋದು, 3 4 5 6 7 8 9 10 11 12 13 14 ತನಕನೂ ಇದೇ ಥರ ಬರ್ತದೆ. ಆದರೆ 21 ರುದ್ರಾಕ್ಷಿ ಅಂತ 21 ರುದ್ರಾಕ್ಷಿ ನೋಡ್ಬೇಕಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. 14 ರುದ್ರಾಕ್ಷಿ ನೋಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಒರಿಜಿನಲ್ಲು. ಲೋಕಲ್ ಅಂದರೆ ಯಾತ್ರ ಬರ್ತದಂದ್ರೆ ಈ ರುದ್ರಾಕ್ಷಿನಲ್ಲಿಗೆ ಈ ಥರ ಕಟ್ ಮಾಡ್ತಾರೆ, ಅಂದರೆ ಒಂದು ಬ್ಲೇಡ್ ತಗೊಂಡ್ಬಿಟ್ಟು ಹಿಂಗೆ ಕುಯ್ತಾರೆ. ಈ ಕುಯ್ದ್ರೆ 21 ರುದ್ರಾಕ್ಷಿನೂ ನಾವೇ ತಯಾರು ಮಾಡ್ಬೋದು, ಅದು ಡೂಪ್ಲಿಕೇಟ್ ಅಂತಾರೆ. ಒರಿಜಿನಲ್ ಅಂದರೆ ಯಾತ್ರ ಅದು ಒರಿಜಿನಲ್ ಗಿರ್ರೆ ಬರ್ತದೆ ನೋಡಿ, ಇದು ಒರಿಜಿನಲ್ ಮುಖ ರುದ್ರಾಕ್ಷಿ ಅಂತಾರೆ ಇದನ್ನು. ಈ ರುದ್ರಾಕ್ಷಿ ಬಂದುಬಿಟ್ಟು ಕೆಲವು ಜನ ಸಂತೆಗಳನ್ನ ಮಾಡ್ತಾರೆ, ಕೆಲವು ಜನ ದೇವಸ್ಥಾನಗಳ ಹತ್ರ ಸರಗಳೇ ನೇತಾಕಿಡ್ತಾರೆ. ಅವೆಲ್ಲ ಒರಿಜಿನಲ್ಲು ಅಂದ್ಬಿಟ್ಟು ನಾನಂತ ಇಲ್ಲ, ಡೂಪ್ಲಿಕೇಟು ಅಂತ ಇಲ್ಲ. ಯಾಕಂದರೆ ನೀನು ಒಂದು ರುದ್ರಾಕ್ಷಿ ತಗೊಬೇಕಂದ್ರೆ ಅದನ್ನು ಚೆಕ್ ಮಾಡಿ ತಗೊಬೇಕು. ಕೆಲವು ಜನ ರುದ್ರಾಕ್ಷಿನಲ್ಲಿಗೆ ಅದೇನೋ ನೀರಲ್ಲಿ ಹಾಕಿದ್ರೆ ಮುಣುಗುತ್ತೆ, ನೀರಲ್ಲಿ ಹಾಕಿದ್ರೆ ತೇಲುತ್ತೆ, ಎರಡು ಕಾಯಿನ ಹಿಂಗೆ ಇಕ್ಕಿದ್ರೆ ಅದು ಗಿರಿಗಿರ ಅಂತ ತಿರುಗತ್ತೆ. ಅದು ಒರಿಜಿನಲ್ಲು ತಿರುಗತ್ತೆ, ಲೋಕಲು ತಿರುಗತ್ತೆ. ಯಾಕಂದರೆ ನಮ್ಮ ಮಂಜನ್ನು ಚೆಕ್ ಮಾಡಿರೋಂಥ ಇದ್ನಲ್ಲಿಗೆ ಎಲ್ಲ ಡೂಪ್ಲಿಕೇಟು ಒರಿಜಿನಲ್ ಎಲ್ಲ ಒಂದೇ ಥರ ಇರ್ತದೆ. ಪಾದರಸ ಶಿವಲಿಂಗ ಅಂದರೆ ಪಾದರಸ ಶಿವಲಿಂಗದಲ್ಲಿ ಲೋಕಲ್ ಐತೆ, ಒರಿಜಿನಲ್ ಐತೆ. ಒರಿಜಿನಲ್ ನಿಮ್ಗೆ ಸಿಕ್ಕಲ್ಲ. ರುದ್ರಾಕ್ಷಿಗಳಿಗೆ ಒರಿಜಿನಲ್ ಐತೆ, ಡೂಪ್ಲಿಕೇಟ್ ಐತೆ. ನೀನು ತಗೊಳೋಂಥ ರುದ್ರಾಕ್ಷಿ ಒರಿಜಿನಲ್ಲ, ಡೂಪ್ಲಿಕೇಟ್ ಅಂದ್ಬಿಟ್ಟು ಇದು ಕೆಲವು ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರ್ತದೆ. ಆದರೆ ಕೆಲವು ಜನ ತಾಂತ್ರಿಕು, ಕೆಲವು ಜನ ಸ್ವಾಮೀಜಿಗಳಿಗಾನಿ ರುದ್ರಾಕ್ಷಿಗಳು ಹಾಕ್ಕೊಂಡು ಇಡ್ತಾರೆ. ಅಂದರೆ ರುದ್ರಾಕ್ಷಿಗಳು ಬಗ್ಗೆ ಗೊತ್ತಿರೋರು ಮಾತ್ರ ಒರಿಜಿನಲ್ ರುದ್ರಾಕ್ಷಿ ಹಾಕ್ಕೊತಾರೆ, ಡೂಪ್ಲಿಕೇಟ್ ರುದ್ರಾಕ್ಷಿ ಅವ್ರು ಹಾಕಲ್ಲ. ಆದರೆ ಇವತ್ತು ಸಂತೆಗಳಿಗೆ ಎಲ್ಲ ಕಡೆ ಡೂಪ್ಲಿಕೇಟು ಬೆಜ್ಜನ್ ಸಿಗ್ತದೆ, ಇದನ್ನು ಹಾಕ್ಕೊಂಡ್ರೆ ಯಾವ ಫಲನೂ ಕೊಡಲ್ಲ. ಹಂಗನ್ಬಿಟ್ಟು ನಾನು ಒರಿಜಿನಲ್ ರುದ್ರಾಕ್ಷಿ ನನ್ನ ಹತ್ರ ಇಲ್ಲ, ನಾನು ಮಾರೋದಿಲ್ಲ, ನಾನು ನಿಮಗೆ ಡೆಮೋ ತೋರಿಸ್ತಾ ಇದ್ದೆ ಒರಿಜಿನಲ್ ರುದ್ರಾಕ್ಷಿ. ನಾನು ಕತ್ತಲ್ಲಿರೋದು ನೋಡಿ ಇಲ್ಲಿ, ಏಕಮುಖ ರುದ್ರಾಕ್ಷಿ ಅಂದರೆ ನೋಡಿ ಹಿಂಗೆ ಅರ್ಧ ಚಂದ್ರಾಕಾರ ರುದ್ರಾಕ್ಷಿ, ಇದು 10 ರುದ್ರಾಕ್ಷಿ, ಇದು 8 ರುದ್ರಾಕ್ಷಿ ನೋಡಿ. ಈ ಥರ ಎಲ್ಲ ರುದ್ರಾಕ್ಷಿಗಳು 17 ರುದ್ರಾಕ್ಷಿ ನಮ್ಮ ಗುರು ಕೊಟ್ಟಿರೋದು. ನಮ್ಮ ಗುರು ಬಂದುಬಿಟ್ಟು ಶ್ರೀಶೈಲಮ್ಮಲ್ಲಿರೋದು, ಆ ಗುರುಗಳು ನನಗೆ ಕೊಟ್ಟಿರೋದು. ಇದು ನನ್ನ ಪ್ರಾಣಕ್ಕನ್ನು ಹೆಚ್ಚಾಗೆ ನಾನು ನೋಡ್ಕೊತೀನಿ ಇದು ರುದ್ರಾಕ್ಷಿ ಮಾಲನ. ನೀವು ಈ ಥರ ತಗೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಇದನ್ನು ನೀವು ತೊಗೊಬೇಕಂದ್ರೆ ನಿಮ್ಗೆ ಸಿಕ್ಕತ್ತೋ ಇಲ್ಲೋ ಅದು ನಿಮ್ಮ ಅದೃಷ್ಟ. ನೀವು ಇದು ಮಾತ್ರ ತಗೊಳ್ರಿ, 5 ರುದ್ರಾಕ್ಷಿ ಅಂದರೆ ಪಂಚಮುಖ ರುದ್ರಾಕ್ಷಿ ಒಂದು ತಗೊಬೇಕು. ಯಾವತ್ತು ತಗೊಬೇಕು, ಶಿವರಾತ್ರಿಗೆ ಶಿವರಾತ್ರಿ ಮುಂಚೆನೇ ನೀವು ಒಂದು ಪಂಚಮುಖ ರುದ್ರಾಕ್ಷಿ ತಗೊಂಡ್ಬಿಟ್ಟು ಈ ಪಂಚಮುಖ ರುದ್ರಾಕ್ಷಿನ ಶಿವರಾತ್ರಿ ದಿವಸ ಶಿವಲಿಂಗದ ಮೇಲೆ ಇಕ್ಕಿ ಒಂದು 10 ಬಿಟ್ಟು ಆಮೇಲೆ ಅದನ್ನು ತಗೊಂಡ್ಬಿಟ್ಟು ನಿಮ್ಮ ಕತ್ತಿಗೆ ಹಾಕ್ಕೊಂಡ್ರೆ ನಿಮಗೆ ಒಳ್ಳೆ ಒಂದು ವೈಬ್ರೇಷನ್ ಅನ್ನೋದು ಬರುತ್ತೆ. ಒಳ್ಳೆ ವೈಬ್ರೇಷನ್ ಅಂದರೆ ಒಳ್ಳೆ ಯೋಚನೆ ಬರ್ತದೆ, ಒಳ್ಳೆ ಮೇಧಾಶಕ್ತಿ, ಒಳ್ಳೆ ಒಂದು ಜ್ಞಾನೋದಯ ಅನ್ನೋದು ಬರುತ್ತೆ. ಆದರೆ ಈ ರುದ್ರಾಕ್ಷಿ ಹಾಕೊಂಡ ತಕ್ಷಣ ನೀವು ಕೋಟ್ಯಾಧಿಪತಿಗಳಾಗಲ್ಲ. ಅಂದರೆ ಒಳ್ಳೆ ಜ್ಞಾನೋದಯ ಅನ್ನೋದು ಬಂದರೆ
ಆಮೇಲೆ ನೀವು ದುಡ್ಡು ಸಂಪಾದನೆ ಮಾಡ್ಕೊಳಕ್ಕೆ ಒಳ್ಳೆ ಐಡಿಯಾಗಳು ನಿಮ್ಗೆ ಆಟೋಮೆಟಿಕ್ ಬರ್ತದೆ. ಆದರೆ ಈ ರುದ್ರಾಕ್ಷಿ ಚಿಕ್ಕ ಮಕ್ಕಳಿಗೆ ಹಾಕಿದ್ರೆ ಒಳ್ಳೆ ಎಜುಕೇಷನ್ ಅನ್ನೋದು ಬರುತ್ತೆ. ಈ ರುದ್ರಾಕ್ಷಿನ ಕತ್ತಲ್ಲಿ ಹಾಕಿದ್ರೆ ಒಳ್ಳೆ ಎಜುಕೇಷನ್ ಬರ್ತದೆ. ಯಾಕಪ್ಪ ಅಂದರೆ ಚಿಕ್ಕ ಮಕ್ಕಳಿಗಾಗಿದ್ರೆ ನಾಲ್ಕು ಮುಖ ರುದ್ರಾಕ್ಷಿ ಹಾಕ್ರಿ, ತುಂಬ ವೈಬ್ರೇಷನ್ ಇರ್ತದೆ. ಸಪೋಸ್ ನಾಲ್ಕು ಮುಖ ರುದ್ರಾಕ್ಷಿ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಪಂಚಮುಖ ರುದ್ರಾಕ್ಷಿ ಎಲ್ಲದಕ್ಕನ್ನ ರೇಟ್ ಕಡಿಮೆ, ಅಂದರೆ ಅದು ನಾನು ರೇಟ್ ಹೇಳ್ತಲ್ಲ ಅಂದರೆ ರೇಟ್ ತುಂಬ ಕಡಿಮೆ ಎಲ್ಲದಕ್ಕನ್ನು, ಈ ಪಂಚಮುಖಿ ರುದ್ರಾಕ್ಷಿ ಒಂದು ನೀವು ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ. ಅದೇ ಥರ ಈ ಪಂಚಮುಖಿ ರುದ್ರಾಕ್ಷಿ ನೀವು ಕತ್ತಕ್ಕೆ ಹಾಕ್ಕೊಂಡ್ರೆ ಶಿವರಾತ್ರಿ ದಿವಸ ಪೂಜೆ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಒಳ್ಳೆ ಮೇಧಾಸಕ್ತಿ ಅಂದರೆ ನಿಮ್ಗೆ ಒಳ್ಳೆ ಬುದ್ಧಿ ಅನ್ನೋದು ಬರ್ತದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು, ನಾವೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಅಂತ ಇದು ಆಟೋಮೆಟಿಕ್ ನಿಮ್ಗೆ ಗೊತ್ತಾಗುತ್ತೆ. ಇದನ್ನು ಹಾಕ್ಕೊಂಡ್ರೇನೆ ಗೊತ್ತಾಗ್ತದೆ, ಹಾಕ್ಕೊಳಕ್ಕೆ ಮುಂಚೆ ಗೊತ್ತಾಗಲ್ಲ. ಕೆಲವು ಜನ ಇದನ್ನು ಹಾಕ್ಕೊಂಡ್ರೆ ಮಟನ್ ತಿನ್ನಬಾರ್ದು ಚಿಕನ್ ತಿನ್ನಬಾರ್ದು ಹಂಗೆ ಹಿಂಗೆ ಇದು ಹಾಕ್ಕೊಂಡ್ರೆ ಸತ್ತೋಗ್ಬಿಡ್ತಾರೆ ಅಂದ್ಬಿಟ್ಟು ಕೆಲವು ಜನ ಡೌಟ್ ಇರ್ತದೆ. ಆದರೆ ಇದು ಎಂಥ ಡೌಟ್ ಇಲ್ಲ, ಪಂಚಮುಖಿ ರುದ್ರಾಕ್ಷಿ ನೀವು ಹಾಕ್ಕೊಬೋದು. ಸಪೋಸ್ ಏನು ಮಟನ್ನು ಚಿಕನು ತಿನ್ನೋ ಟೈಮಲ್ಲಿ ನೀವು ಬಿಚ್ಚಿಟ್ಬಿಟ್ಟು ತಿನ್ಬಿಟ್ಟು ಆಮೇಲೆ ಮಾರನೋ ದಿವಸ ಬೇಕಾದ್ರೆ ಸ್ನಾನ ಮಾಡ್ಕೊಂಡ್ಬಿಟ್ಟು ನೀವು ಹಾಕ್ಕೊಬೋದು, ತಪ್ಪೇನಿಲ್ಲ. ನಾನು ಉದಾಹರಣೆಗೆ ಒಂದು ಮಾತು ಕೊಡ್ತಾ ಇದ್ದೀನಿ ನೋಡಿ. ಹಗೋರಿಗಳು ಮಾಂಸ ತಿಂತಾರೆ, ಆದರೆ ಅವ್ರ ಹತ್ರ ರುದ್ರಾಕ್ಷಿ ಅನ್ನೋದು ಇರುತ್ತೆ, ತಪ್ಪೇನಿಲ್ಲ. ಆದರೆ ನಿಮ್ಮ ಮನಸ್ಸಿಗೆ ಹಿಡಿಸಲ್ಲ, ಯಾಕಂದರೆ ನಾವು ರುದ್ರಾಕ್ಷಿ ಹಾಕ್ಕೊಂಡ್ಬಿಟ್ಟು ಮಟನ್ ತಿಂತೀವಿ ಕೆಟ್ಟ ಕೆಲಸಗಳು ಮಾಡ್ತೀವಿ ಅಂದ್ಬಿಟ್ಟು ಆ ಟೈಮಲ್ಲಿ ರುದ್ರಾಕ್ಷಿ ಬಿಚ್ಚಿಟ್ಬಿಟ್ಟು ನೀವು ಏನು ಬೇಕಾದ್ರೂ ಮಾಡಿಬಿಟ್ಟು ಮತ್ತೆ ನೀವು ಒಳ್ಳೆ ಮನಸ್ಸಿನಿಂದ ಶಿವನಿಗೆ ಬೇಡ್ಕೊಂಡ್ಬಿಟ್ಟು ನೀವು ರುದ್ರಾಕ್ಷಿ ಅನ್ನೋದು ತಪ್ಪೇನಿಲ್ಲ. ಯಾಕಂದರೆ ಇದು ಸೃಷ್ಟಿ ಧರ್ಮ, ಅಂದರೆ ಇದಕ್ಕೆ ಶಿವಕ್ಕೆ ಸಂಬಂಧಪಟ್ಟಿರೋದು. ಇನ್ನೊಂದು, ಈ ಮಕ್ಕಳಾಗಿಲ್ಲ ಅನ್ನೋಂಥ ವ್ಯಕ್ತಿಗಳಿಗೆ ಈ ಭದ್ರಾಕ್ಷಿ ಅಂತಾರೆ ನೋಡಿ, ಇದು ಭದ್ರಾಕ್ಷಿ ಅಂತಾರೆ. ಕೆಲವು ಜನ ಇದನ್ನು ಎರಡು ಮುಖ ರುದ್ರಾಕ್ಷಿ ಅಂತಾರೆ, ಎರಡು ಮುಖ ರುದ್ರಾಕ್ಷಿ ಅಲ್ಲ, ಇದು ಭದ್ರಾಕ್ಷಿ ಇದೆ ಹೆಸರು ನೋಡಿದ್ರಲ್ಲ, ಇದು ಒರಿಜಿನಲ್ ಭದ್ರಾಕ್ಷಿ. ಅಂದರೆ ಡೂಪ್ಲಿಕೇಟ್ ತೊಗೊಂಡ್ಬೇಡಿ, ದಯವಿಟ್ಟು ಡೂಪ್ಲಿಕೇಟ್ಗೆ ಹೋಗಬೇಡಿ. ಒರಿಜಿನಲ್ ಭದ್ರಾಕ್ಷಿನ ಎರಡು ಭದ್ರಾಕ್ಷಿಗಳು ತೊಗೊಳ್ಬೇಕು ನೀವು. ಈ ಥರ ಈ ಎರಡು ಭದ್ರಾಕ್ಷಿಗಳನ್ನ ತೊಗೊಂಡ್ಬಿಟ್ಟು ಇದನ್ನು ನೀವು ಶಿವರಾತ್ರಿ ದಿವಸ ನಿಂದಿ ಪೂಜೆ ಮಾಡೋಕ್ಕೆ ಪೂಜಾ ಮಂದಿರದಲ್ಲಿ ಇಕ್ಕಿದ್ರೆ ನಿಮಗೆ ತುಂಬ ವೈಬ್ರೇಷನ್ ಬರ್ತದೆ. ಅಂದರೆ ಮಕ್ಕಳ ಫಲ ಅನ್ನೋದು ಬೇಗ ಸಿಕ್ಕತ್ತೆ. ಅಂದರೆ ಯಾವುದೇ ಒಂದು ಕಾರಣಕ್ಕೆ ಮಕ್ಕಳು ಆಗಿಲ್ಲ ಅನ್ನೋಂಥ ವ್ಯಕ್ತಿಗಳಿಗೆ ಈ ಭದ್ರಾಕ್ಷಿಗಳು ಎರಡು ತರಿಸ್ಕೊಳ್ರಿ. ಸಪೋಸ್ ಎರಡು ನಮ್ಮ ಕೈಯಲ್ಲಿ ಆಗಿಲ್ಲ ಅನ್ನೋ ಹಂಗಿದ್ರೆ ಒಂದಾದ್ರೂ ತರಿಸ್ಕೊಳ್ರಿ. ನೀವು ಪೂಜಾ ಮಂದಿರದಲ್ಲಿ ಸೋಮವಾರ 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 ಪ್ರತಿ ಸೋಮವಾರ ದಿವಸ ನೀವು ಪೂಜೆ ಮಾಡಿದ್ರೆ 100% ನಿಮಗೆ ಸಕ್ಸಸ್ ಆಗುತ್ತೆ, ಇದು ನೋ ಡೌಟು. ಭದ್ರಾಕ್ಷಿಗೆ ಅಷ್ಟೊಂದು ಪವರ್ ಐತೆ ನೋಡಿದ್ರಲ್ಲ. ಇದು ಚಿಕ್ಕ ಮಕ್ಕಳಿಗೆ ಒಂದು ರುದ್ರಾಕ್ಷಿ ಹಾಕಿ ನನ್ನ ಮಾತು ಕೇಳಿ, ಒನ್ ಟೈಮ್ ಒಂದು ರುದ್ರಾಕ್ಷಿ ಹಾಕಿ ತುಂಬ ಪವರ್ಫುಲ್ ಆಗಿರ್ತದೆ. ಒಳ್ಳೆ ಮೇಧಾಸಕ್ತಿ, ಒಳ್ಳೆ ಎಜುಕೇಷನು ಎಲ್ಲ ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ಇದನ್ನು ಒಂದು ಕೆಲಸ ಮಾಡಿ, ಈ ವಿಡಿಯೋನ ಶೇರ್ ಮಾಡಬೇಕು. ಯಾಕಂದ್ರೆ ಈ ಒಳ್ಳೆ ಮೊದಲು ಒಂದ್ ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಹಿಟ್ ಮಾಡಿ, ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ, ಮತ್ತೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ.